ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಸಂಜೀವಿನಿ ಯೋಜನೆಯ ಮಾಸಿಕ ಸಂತೆಯನ್ನ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಮಂಜುನಾಥ್ ಜಾವೂರು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಸಹಾಯ ಗುಂಪುಗಳ ಸದಸ್ಯರು ತಾವು ಕೈಗೊಂಡಿರುವ ಕಿರು ಉದ್ಯಮಗಳಲ್ಲಿ ಉತ್ತಮ ಗುಣಮಟ್ಟ ಪ್ರಮಾಣ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಬೇಕು. ಅಂದಾಗ ನಿಮಗೆ ಬೇಡಿಕೆ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಸಂಜೀವಿನಿಯಲ್ಲಿ ನಿಮ್ಮ ಉತ್ಪನ್ನಗಳನ್ನು ಪ್ರಚಾರಪಡಿಸಲು ಮೊದಲ ಪ್ರಯತ್ನವಾಗಿ ಮಾಸಿಕ ಸಂತೆಗಳನ್ನು ಆಯೋಜಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಸದರಿ ಉತ್ಪನ್ನಗಳ ಮೌಲ್ಯ ಹೆಚ್ಚಿಸಲು ಹಾಗೂ ಪ್ಯಾಕ್ ಬಗ್ಗೆ ತರಬೇತಿ ನೀಡಲಾಗುವುದು. ಅದನ್ನು ಉಪಯೋಗಿಸಿಕೊಂಡು ಸಂಜೀವಿನಿ ಯೋಜನೆಯ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅವರದೇ ಆದ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಉದಾಹರಣೆಗೆ ನಮ್ಮ ರಮೇಶ್ ಅವರು ಮೊನ್ನೆ ಹೇಳ್ತಾ ಇದ್ರು, ಲಂಬಾಣಿ ಜನಾಂಗ ಬರ್ತಾರೆ ನಮ್ಮ ಈ ಭಾಗದಲ್ಲಿ ತುಂಬಾ ಜನ, ನಮ್ಮ ಅಧ್ಯಕ್ಷರು ಕೂಡ ಅದೇ ಜನಾಂಗ ಸೇರಿ, ಅವರಲ್ಲಿ ಒಂದು ಡ್ರೆಸ್ಸೇ 30,000 ಅಂತ. 30,000 ನಾವು ಮದುವೆ ಸಾರಿ ತಗೊಂಡು ಅವ್ರದ್ದು ಒಂದು ಡ್ರೆಸ್ಸೇ 30,000 ಇದೆ ಅಂತ. ಹಂಗೆ ಅವ್ರ ಕಸೂತಿ ಕಲೆಗೆ ಎಷ್ಟು ಬೆಲೆ ಬಂದಿದೆ. ಆ ಕಸೂತಿ ಕಲೆ ಇದೆಲ್ಲ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಬಹಳಷ್ಟು ಜನ ಅದನ್ನ ಉಡ್ಕೊಂಡು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಒಕ್ಕೂಟದ ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಸಂಜೀವಿನಿ ಯೋಜನೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು.